ಸ್ನೇಹಿತರೇ ನಮಸ್ಕಾರ. ನ್ಯೂ ಸಿಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಭಾಗಟ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವಂತಹ ಜೊತೆಯಲ್ಲಿ ಜನಪ್ರಿಯತೆ ಜೊತೆ ಟೀಕೆಗಳಿಗೆ ಗುರಿಯಾಗಿರುವಂತಹ ಜೊತೆಯಲ್ಲಿ ಆರೋಪ ಸದಾ ಒಂದಿಲ್ಲೊಂದು ಘಟನೆಗಳಿಂದ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ರೀಲ್ಸ್ ರಾಣಿ ಅಂತ ಕರೆಯಲ್ಪಡುವಂತಹ ಸೋನು ಶ್ರೀನಿವಾಸ್ ಗೌಡರ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ಯಾಕೆ ಸೋನು ಶ್ರೀನಿವಾಸ್ ಗೌಡರ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಬ್ಯಾಡರಳ್ಳಿ ಪೊಲೀಸರು ಇವತ್ತು ಏಕಾಏಕಿ ಬೆಳಗ್ಗೆ ಸೋನು ಶ್ರೀನಿವಾಸ್ ಗೌಡರನ್ನು ಬಂಧನ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ, ಕೋರ್ಟ್ಗೆ ಹಾಜರುಪಡಿಸ್ತಾರೆ, 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ತಾರೆ. ಹಾಗಾದರೆ ಸೋನು ಶ್ರೀನಿವಾಸ್ ಗೌಡರು ಮಾಡಿರುವಂಥ ಅಪರಾಧವಾದರೂ ಏನು, ಈ ಅಪರಾಧದ ಜೊತೆಯಲ್ಲಿ ಅವರು ಮಾಡಿರುವಂತಹ ಕಾನೂನು ಉಲ್ಲಂಘನೆ ಜೊತೆಯಲ್ಲಿ ಅವರ ವೈಯಕ್ತಿಕ ನಿಲುವು ಜೊತೆಯಲ್ಲಿ ಅವರ ನಡವಳಿಕೆ ಹೇಗೆಲ್ಲ ಇತ್ತು ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ಈ ಒಂದು ಜೊತೆಯಲ್ಲಿ ರೀಲ್ಸ್ ರಾಣಿ ಅಂತ ಕರೆಯಲ್ಪಡುವಂತಹ ಸೋನು ಶ್ರೀನಿವಾಸ್ ಗೌಡರಿಗೆ ಕಾನೂನಿನ ಅರಿವಿಲ್ಲ, ಪಶ್ಚಾತ್ತಾಪ ಮನಸ್ಸಿಲ್ಲ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಕಾನೂನಿನ ಅರಿವಿಲ್ಲ, ಪಶ್ಚಾತ್ತಾಪದ ಮನಸ್ಸಿಲ್ಲ ಅನ್ನೋದಕ್ಕೆ ಸೋನು ಶ್ರೀನಿವಾಸ್ ಗೌಡರ ನಡವಳಿಕೆ ಮತ್ತು ಆಕೆ ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆಗಳು ಮತ್ತು ಆಕೆ ನಡೆಕೊಳ್ಳುವಂತಹ ರೀತಿಯ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. 8 ವರ್ಷದ ಮಗುವನ್ನು ದತ್ತು ತೆಗೆದುಕೊಂಡಿರುವಂತಹ ಒಂದು ವಿಚಾರವನ್ನು ಇತ್ತೀಚೆಗೆ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಕೂಡ ನೋಡಿರ್ತೀರಿ. ಅವರು ರೀಲ್ಸ್ ಇನ್ಸ್ಟಾದಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ಅಪ್ಲೋಡ್ ಮಾಡುವಂಥ ವಿಚಾರ ಇರ್ಬೋದು, ಇದರಿಂದ ಬರುವಂಥ ಹಣವನ್ನು ಆ ಮಗುಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದರು. ಮಕ್ಕಳ ಕಲ್ಯಾಣ ಇಲಾಖೆ ಅದನ್ನು ಗಂಭೀರವಾಗಿ ತೆಗೆದುಕೊಂಡ್ರು, ಅದನ್ನು ಕಂಪ್ಲೇಂಟ್ ಕೊಟ್ಟರು. ಆ ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಯಾವುದೇ ರೀತಿಯ ಕಾನೂನನ್ನು ಪಾಲನೆ ಮಾಡದೆ, ಕಾನೂನನ್ನು ನಿಯಮ ಉಲ್ಲಂಘನೆ ಮಾಡಿ ಈ ಮಗುವನ್ನು ದತ್ತು ತೆಗೆದುಕೊಳ್ಳುವಂತಹ ಕಾನೂನು ಪ್ರಕ್ರಿಯೆಗಳು ಏನೂ ಕೂಡ ನಡೆಸದೆ ಮಗುವನ್ನು ದತ್ತು ಪಡ್ಕೊಂಡೆ ಅಂತ ಹೇಳಿ ಮಗುವನ್ನು ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಆರೋಪ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು. ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಮಗುವನ್ನು ತೆಗೆದುಕೊಂಡ್ರು, ಪೋಷಕರ ಆಗಿರಬಹುದು ಅಥವಾ ಇವರ ಜೊತೆಯಲ್ಲಿರುವಂಥದ್ದಾಗಿರ್ಬೋದು, ಮತ್ತು ಮಗುವನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕಾದ್ರೆ ಅವರು ಏನೆಲ್ಲ ಪ್ರಕ್ರಿಯೆಗಳನ್ನು ನಡೆಸಬೇಕಾಗಿತ್ತು ಅನ್ನೋದು ಕಾನೂನಿನ ಅರಿವಿಲ್ಲದೆ ಮಾಡಿದಂಥ ಒಂದು ಎಡವಟ್ಟು ಸೋನು ಶ್ರೀನಿವಾಸ್ ಗೌಡರದ್ದು. ಅದರ ಜೊತೆಯಲ್ಲಿ ಬಂಧನವಾದಂಥ ಬಳಿಕ ಪೊಲೀಸರ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ಇದ್ದಂಥ ಸಂದರ್ಭದಲ್ಲಿ ಎಂಥವ್ರಿಗೂ ಕೂಡ, ಒಬ್ಬ ಹೆಣ್ಣು ಮಗಳು ಹೋದಂಥ ಸಂದರ್ಭದಲ್ಲಿ ಎಂಥವ್ರು ಕೂಡ ಪಶ್ಚಾತ್ತಾಪ ಆಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಅವ್ರಿಗೆ ನಾನು ಮಾಡಿದ ತಪ್ಪೇನು, ನಾನು ಏನು ತಪ್ಪು ಮಾಡಿದ್ದೀನಿ, ಅವ್ರಿಗೆ ಅನಿಸ್ಬೋದು ನಾನು ಮಗುನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿಗೋಸ್ಕರ ನಾನು ಕರ್ಕೊಂಡ್ಬಂದೆ ಅನ್ನೋಂತ ಅವ್ರಿಗೆ ಅನಿಸಿರ್ಬೋದು. ಆದರೆ ಕಾನೂನು ಎಲ್ರಿಗೂ ಕೂಡ ಒಂದೇ, ಆ ಕಾನೂನನ್ನು ಪಾಲನೆ ಮಾಡಲೇಬೇಕು. ಯಾವುದೇ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಬೇಕಾದ್ರೆ ಕಾನೂನನ್ನು ಹೇಗೆಲ್ಲ ಪಾಲನೆ ಮಾಡಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು, ನಿಮಗೂ ಕೂಡ ಅನಿಸುತ್ತೆ ಇನ್ನು ಸಲೀನಿ ಅವನು ಕೂಡ ಸಾಕಷ್ಟು ಮಕ್ಕಳನ್ನು ದತ್ತು ತೆಗೆದುಕೊಂಡು ನೋಡ್ಕೊಳ್ತಾ ಇದ್ದಾರೆ ಅಂತಲ್ಲ, ಅವ್ರಿಗೆ ಕೂಡ ಅವರು ಕಾನೂನನ್ನು ಪಾಲನೆ ಮಾಡಿರೋದಕ್ಕೋಸ್ಕರ ಅವರು ಆ ಥರ ಅಷ್ಟು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಇರುತ್ತೆ. ಅವ್ ಮತ್ತೆ ಆ ಕಾನೂನಲ್ಲಿ ಏನೆಲ್ಲ ನಿಯಮಗಳಿರುತ್ತೆ ಅದನ್ನೆಲ್ಲ ಕೂಡ ಪಾಲನೆ ಮಾಡಬೇಕು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಚೆನ್ನೈಯಲ್ಲಿ ನಟಿ ನಯನತಾರಾ ಏನಿದ್ದಾರೆ, ನಯನತಾರ ಅವರು ಕೂಡ ಅವಳಿ ಮಕ್ಕಳನ್ನು ಮದುವೆಯಾದ ಕೆಲವೇ ದಿನಗಳಲ್ಲಿ ಅವಳಿ ಮಕ್ಕಳನ್ನು ದತ್ತುಗೆ ಪಡ್ಕೊಂಡ್ರು. ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು, ಅದು ಜೊತೆಗೆ ಆರೋಪಗಳು ಕೂಡ ಬಂತು, ಟೀಕೆಗಳು ವ್ಯಕ್ತ ಆಯಿತು. ಇಬ್ಬರು ಅವಳಿ ಮಕ್ಕಳನ್ನು ಹೇಗೆ ಅವರು ದತ್ತುಗಳನ್ನು ತೆಗೆದುಕೊಂಡ್ರು, ಅವರು ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅಂತೇಳಿ ಅದು ಕೋರ್ಟ್ ಮೆಟ್ಟಿಲವರೆಗೂ ಕೂಡ ಹೋಯಿತು. ಆದರೆ ಅವರು ಅವಳಿ ಮಕ್ಕಳನ್ನು ದತ್ತು ಪಡೆಯುವಂಥ ಒಂದು ವಿಚಾರ ಏನಿತ್ತು, ಅದು ಅವರು ಲೀಗಲ್ ಆಗಿ ಅಂದರೆ ಕಾನೂನು ಪ್ರಕಾರವಾಗಿಯೇ ಅವರು ಮಕ್ಕಳನ್ನ ಪಡೆದುಕೊಳ್ಳುವಂಥ ಒಂದು ವ್ಯವಸ್ಥೆ, ಡಾಕ್ಯುಮೆಂಟ್ಸ್, ಆ ದಾಖಲೆಗಳೇನಿತ್ತು ಅವೆಲ್ಲವೂ ಕೂಡ ಕೋರ್ಟ್ಗೆ ಹಾಜರುಪಡಿಸಿದರು. ಅದೇ ರೀತಿಯಾಗಿ ಯಾರೇ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಬೇಕಾದ್ರೆ ಆ ಕಾನೂನನ್ನ ಪಾಲನೆ ಮಾಡಬೇಕು. ಆದರೆ ಆ ಕಾನೂನಿನ ಪ್ರಕ್ರಿಯೆಗಳು ಏನಿತ್ತು, ಆ ವಿಧಾನ ಏನಿತ್ತು, ಮತ್ತು ಇವರೆಲ್ಲ ಏನೆಲ್ಲ ಆ ಒಂದು ಪ್ರಕ್ರಿಯೆಗಳನ್ನು ನಡೆಸಬೇಕಾಯಿತು, ಅಥವಾ ಇವರಿಗೆ ಗೊತ್ತಾಗದಿದ್ದರೆ ಯಾರಾದರೂ ಗೊತ್ತಿರುವಂತಹ ಒಂದು ಅಡ್ವೊಕೇಟ್ ಅಥವಾ ಇರ್ಬೋದು, ಹಿರಿಯರಾಗಿರ್ಬೋದು, ಕಾನೂನು ತಜ್ಞರಾಗಿರ್ಬೋದು ಅಥವಾ ಪೊಲೀಸರೇ ಆಗಿರ್ಬೋದು, ಅವರ ಬಳಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಆ ಬಳಿಕ ಅವರು ಮೂಮೆಂಟ್ ಆಗ್ಬೋದಾಯಿತು. ಈ ಒಂದು ಪ್ರಚಾರದ ಗೀಳು ಅಂತ ಹೇಳ್ಬೋದು, ಅಥವಾ ಅವ್ರಿಗೆ ಅರಿವಿಲ್ಲದೆ ಈ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ಸಲ್ಲಿ ಆ ಮುಖವನ್ನು ಕೂಡ ಪಡ್ಕೊಂಡು ತೋರಿಸ್ಬಾರ್ದು, ಅದು ಲೀಗಲ್ಲ ಇನ್ನೂ ಆಗುವವರೆಗೆ. ಅವ್ರ ಮುಖವನ್ನು ತೋರಿಸ್ಕೊಂಡು ಓಪನ್ ಆಗಿ ಸೋಷಿಯಲ್ ಮೀಡಿಯಾಗಳೆಲ್ಲ ಹರಿಬಿಟ್ಟುಕೊಂಡು ಆ ಮಗುವನ್ನು ಮಾತಾಡಿಸ್ಕೊಂಡು ಮಾಡಿದ್ದಾರೆ. ಅವರ ಇಬ್ಬರ ಮಗು ಮತ್ತು ಆಕೆಯ ಒಡನಾಟ ಏನೇ ಇರಲಿ, ಆದರೆ ನಾಳೆ ದಿನ ಆ ಮಗುಗೆ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ ಅನ್ನೋದು ಕೂಡ ಅದು ಪ್ರಶ್ನೆ ಆಗುತ್ತೆ. ಹೀಗಾಗಿ ಕಾನೂನು ಪ್ರಕಾರ ಪಾಲನೆ ಮಾಡಬೇಕು ಅನ್ನೋದು.
ಈಗ ಸದ್ಯ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ, ಕೋರ್ಟ್ ಪೊಲೀಸರು ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಕೆ ಆ ಸೋನು ಶ್ರೀನಿವಾಸ ಕೂಡ ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಎಂಥವರೆಗೂ ಕೂಡ ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋದು ಒಂದು ಫೀಲ್ ಗಿಲ್ಟ್ ಏನೋ ಒಂದು ಚೂರು ಕಾಡ್ತಾ ಇರ್ತದೆ, ಅದು ಆಕೆಯಲ್ಲಿ ಕಾಣಿಸಿಲ್ಲ. ತಾನು ಏನೋ ಮಾಡಿದ್ದೀನಿ ಬಿಡು ಅನ್ನೋ ಹೊತ್ತಿನಲ್ಲಿ ಆ ಮೆಂಟಲಿ ಫಿಕ್ಸ್ ಆಗಿದ್ರು ಅನ್ಸುತ್ತೆ. ಅವರು ಯಾವುದೇ ರೀತಿಯಲ್ಲಿ ತಾನು ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಸೋನು ಶ್ರೀನಿವಾಸ ಕೂಡ ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾ ಇದ್ದೆ, ಕಾನೂನಿನ ಅರಿವಿಲ್ಲ ಪಶ್ಚಾತ್ತಾಪದ ಮನಸ್ಸಿಲ್ಲ ಅಂತೇಳಿ. ಹೀಗಾಗಿ ಆ ಒಂದು ವಿಚಾರವನ್ನ ಆ ಕೇಸ್ನಲ್ಲಿ ಈಗ ಸಿಲುಕೊಂಡು, ಒಂದು ಕಾನೂನನ್ನ ನಿಯಮವನ್ನ ಪಾಲನೆ ಮಾಡದೆ ಮಗುವನ್ನ ದತ್ತು ತೆಗೆದುಕೊಂಡಂತದ್ದೇನಿದೆ ಆ ಕೇಸ್ ಅಡಿ ಮಕ್ಕಳ ಕಳ್ಳ ಸಾಗಾಣಿಕೆಯ ಒಂದು ಕೇಸ್ ಕೂಡ FIR ಅಲ್ಲಿ 370 ಅಡಿಯಲ್ಲಿ ಈಗ FIR ಅಲ್ಲಿ ಅದನ್ನ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. CWC ಇಲಾಖೆ ಏನಿದೆ ಅವರು ಲೀಗಲ್ ಆಗಿ ಅವರು ಹೋಗಿ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಂಥ ಒಂದು ರೀಲ್ಸ್ ಗೀಳನ್ನು ಹುಚ್ಚು ಬೆಳೆಸ್ಕೊಂಡಂಥವ್ರು ಹೇಗೆಲ್ಲ ಈ ಎಡವಟ್ಟುಗಳನ್ನು ಮಾಡಿಕೊಂಡು ಕಾನೂನು ಈ ಒಂದು ಕಟ್ಟಳೆಗಳನ್ನು ತಪ್ಪಿಸ್ಕೊಂಡ ನಿಟ್ಟಿನಲ್ಲಿ ಬಂದು ಪೊಲೀಸ್ ಠಾಣೆ ಮೆಟ್ಟಿಲಿರುವಂಥ ಸಂದರ್ಭಗಳು ಹೇಗೆಲ್ಲ ಬರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸ್ಪಷ್ಟ ಉದಾಹರಣೆ ಅಂತ ಕೂಡ ಹೇಳ್ಬೋದು. ಈಗ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ, ಮತ್ತೆ ಸುಮಾರು 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಆಕೆ ಏನೆಲ್ಲ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಸಣ್ಣ ಅರಿವು ಕೂಡ ಇರಲ್ಲ. ಹೋಗಿ ಮಹಿಳಾ ಸಂಪರ್ಕದ ಒಬ್ಬರನ್ನೇ ಕರ್ಕೊಂಡು ಹೋಗಿ ಬಿಡ್ತಾರೆ. ಅದು ಇಂತಹ ಸಂದರ್ಭಗಳಲ್ಲಿ ತಾನು ಏನು ಮಾಡಿದೆ ಅನ್ನೋ ಒಂದು ಸಣ್ಣ ಕೂಡ ಅವರ ಈ ಒಂದು ಸಂದರ್ಭದಲ್ಲಿ ಅವರು ಏನೆಲ್ಲ ನಡ್ಕೊಳ್ಬೇಕು, ಆ ನಡವಳಿಕೆಯ ರೀತಿ ವರ್ತನೆ ಹೇಗೆಲ್ಲ ಇರಬೇಕು ಅನ್ನೋದು ಇನ್ನೂ ಕೂಡ ಆಕೆಗೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರವರಿಗೆ ಬುದ್ಧಿ ಮಾತು ಹೇಳುವುದರ ಜೊತೆಯಲ್ಲಿ ಕಾನೂನಿನ ಅರಿವು ಮೂಡಿಸುವಂತಹ ಒಂದು ಕೆಲಸವನ್ನ ಕೂಡ ಜೊತೆಗೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಕೂಡ ಮಾಡ್ತಾ ಇರೋದು. ತಾನು ಅಗ್ರೆಸಿವ್ ಆಗಿರುವಂಥದ್ದು ನಾನೇನು ಮಾಡಿಲ್ಲ ಅಂತೇಳಿ ಈಗಲೂ ಕೂಡ ಆಕೆಗೆ ಕಾನೂನಿನ ಬಗ್ಗೆ ಇನ್ನೂ ಮಾಹಿತಿ ತಿಳಿದಿಲ್ಲ ಅಂತ ಆ ಒಂದು ಆಕೆಯ ಮೂಮೆಂಟ್ ಮತ್ತು ಆಕೆ ಕೋರ್ಟ್ಗೆ ಬರುವಂಥ ಒಂದು ವಿಜುವಲೈಸ್ ನೀವು ನೋಡ್ಬೋದು. ಸ್ಟೇಷನ್ ಬಳಿ ಓಡಾಡುವಂಥ ವಿಜುವಲೈಸ್ ನೋಡ್ಬೋದು. ಈ ವಿಜುವಲೈಸನ್ನು ನೋಡೋದಾದರೆ ಜೊತೆಗೆ ಅಲ್ಲಿರುವಂಥ ಪ್ರತ್ಯಕ್ಷ ನೋಡುವಂಥ ಸಂದರ್ಭದಲ್ಲಿ ಆಕೆಯ ಬಿಹೇವಿಯರ್ ಏನಿದೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ನಾಳೆ ಒಂದು ಈಗ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡ ಸಂದರ್ಭದಲ್ಲಿ ಆಕೆಯನ್ನ ಎಲ್ಲಿ ಮಗುವನ್ನು ದತ್ತು ತೆಗೆದುಕೊಂಡು ಬಂದ್ಲು, ರಾಯಚೂರಿಗೆ ಹೋಗ್ತಾರೆ. ಅಲ್ಲಿ ಆ ಮಗುವಿನ ಪೋಷಕರನ್ನ ವಿಚಾರಣೆಯನ್ನ ಮಾಡ್ತಾರೆ. ಯಾಕೆ ವಿಚಾರಣೆಯನ್ನ ಮಾಡ್ತಾರೆ? ಬಲವಂತವಾಗಿ ಮಗುವನ್ನ ತರಲಾಯ್ತಾ, ಅಥವಾ ಮಗುವನ್ನ ಪೋಷಕರ ಜೊತೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆಕೆಗೂ ಈ ಸೋನು ಶ್ರೀನಿವಾಸ ಗೌಡರಿಗೂ ಪರಿಚಯವಾಗಿದ್ದು ಹೇಗೆ, ಅಥವಾ ಪೋಷಕರೇ ಸ್ವಯಂಪ್ರೇರಿತವಾಗಿ ಮಗುವನ್ನ ಕೊಟ್ರ, ಅಥವಾ ಮಗುವನ್ನ ದತ್ತು ಪಡ್ಕೊಳ್ಳೋ ಸಂದರ್ಭದಲ್ಲಿ ಹಣವೇನಾದರೂ ಈಕೆ ಕೊಟ್ಟಿದ್ಲ, ಜೊತೆಗೆ ಮಧ್ಯವರ್ತಿ ಮೂಲಕ ಏನಾದರೂ ತಗೊಂಡ್ರ, ಎಲ್ಲ ಅನುಮಾನ ಅಂದ್ರೆ ಅನುಮಾನ ಜೊತೆಗೆ ಆ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಜೊತೆಗೆ ಅವರ ಸ್ಥಳದಲ್ಲಿ ಮಹಜೂರು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ. ಮಗು ಹೇಳ್ತಾ ಇರ್ಬೋದು, ಅಕ್ಕನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇತ್ತು. ಹೌದು, ಸೋನು ಶ್ರೀನಿವಾಸ ಕೂಡ ಮತ್ತೆ ಆ ಮಗುವಿನ ನಡುವೆ ಒಡಮನಾಟ ಆ ವಿಡಿಯೋ ಕ್ಲಿಪ್ಗಳಲ್ಲಿ ಗೊತ್ತಾಗುತ್ತೆ. ಆದರೆ ಆಕೆ ಮಾಡಿದ್ದಂಥದ್ದು ಕಾನೂನಿನ ಮೂಲಕವೇ ಆಗಿದ್ದಂಥದ್ದಲ್ಲಿ ಯಾವುದೇ ಸಮಸ್ಯೆಗಳು ಬರ್ತಾ ಇಲ್ಲ ಅನ್ನೋದು ಈ ಒಂದು ಘಟನೆ ಅಂದರೆ ಈ ಒಂದು ಸ್ಪಷ್ಟತೆ ಅಂತ ಹೇಳ್ಬೋದು. ಒಂದು ವೇಳೆ ಆಕೆ ಎಲ್ಲ ಮಾಡಿದರೆ ಆಕೆ ಲೀಗಲ್ ಆಗಿ ಹೋಗಿದರೆ ಬೇರೆಯವರಿಗೆ ಒಂದು ಮಾರ್ಗದರ್ಶನ ಆಗ್ತಾ ಇದ್ಲು. ಆದರೆ ಮಾಡಿದಂಥ ಎಡವಟ್ಟು ಏನೆಲ್ಲ ಆಕೆಗೆ ಆಪತ್ತು ಸುತ್ತಕೊಳ್ತು ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಬೇರೆಯವರು ಕೂಡ ಯಾರೇ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನು ನೋಡಿದ್ರೆ ಅವರೆಲ್ಲರಿಗೂ ಕೂಡ ಅದರ ಅರಿವು ಬರುತ್ತೆ. ಅನಂತರ ಇಂತಹ ಒಂದು ಮಗು ದತ್ತುಕೊಳ್ಳುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕು, ಕಾನೂನು ತಜ್ಞರನ್ನು ಸಲಹೆ ಪಡ್ಕೊಳ್ಬೇಕು ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ ಅಂತ ಆಗ್ಬೋದು. ಈಗ ಸದ್ಯ ಅವರು ತಗೊಂಡಿದ್ದಾರೆ, ಮೊಬೈಲ್ ಸೀಸ್ ಮಾಡ್ತಾರೆ, ಮೊಬೈಲಲ್ಲಿ ಆಕೆ ಮಾಡಿರುವಂಥ ರೀಲ್ಸ್ ಏನಿದೆ ಅವೆಲ್ಲವೂ ಕೂಡ ಪಂಚನಾಮೆಗೆ ತಗೊಳ್ತಾರೆ, ಟೆಕ್ನಿಕಲ್ ಎವಿಡೆನ್ಸ್ಗೆ ತಗೊಳ್ತಾರೆ. ಮತ್ತು ಆಕೆ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಹೋಗಿ ಕೂಡ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾರೆ, ಫ್ರೆಂಡ್ ಸರ್ಕಲ್ ಎಲ್ಲ ಕೂಡ ಎಂಕ್ವೈರಿ ಮಾಡ್ತಾರೆ. ಎಲ್ಲ ಒಂದು ತನಿಖೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಆಕೆಗೆ ಬಂದಿದೆ. ಅದನ್ನು ಎದುರಿಸುವಂಥ ಸಂದರ್ಭದಲ್ಲಿ ಆಕೆ ಕೂಡ ಕ್ಯಾಮ್ರಾಗಳನ್ನು ಹೇಳಿದೆ, ನಾನು ಲೀಗಲಾಗಿ ಫೈಟ್ ಮಾಡ್ತೀನಿ, ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ್ರು. ಇನ್ವೇ ಏನೇ ಇರಲಿ, ಆದರೆ ಕಾನೂನು ಎಲ್ರಿಗೂ ಒಂದೇ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಸ್ನೇಹಿತರೆ, ಕಾನೂನಿನ ಅರಿವು ಪಶ್ಚಾತ್ತಾಪದ ಮನಸ್ಸು, ಈ ವಿಚಾರವನ್ನು ಸೋನು ಶ್ರೀನಿವಾಸ ಗೌಡರ ವಿಚಾರದಲ್ಲಿ ನಾನು ಈ ಒಂದು ಘಟನೆಗೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಮಾಹಿತಿ ಹಂಚಿಕೊಂಡಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.